ನಮಸ್ಕಾರ, ನೀವು ನೋಡ್ತಾ ಇದ್ರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಕಾಣೆಯಾದ ಜಗನ್ನಾಥ್ ನಾಯ್ಕ ಅವರ ಪುತ್ರಿ ಕೃತಿಕಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಕಾರ್ಯನಿರ್ವಹಿಸುವ ಬಿಎಚ್ಇಎಲ್ ಕಂಪನಿಯಲ್ಲಿ ಉದ್ಯೋಗಾವಕಾಶ ಕಲ್ಪಿಸಿದ್ದಾರೆ. ಈ ಕುರಿತು ದೂರವಾಣಿ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೃತಿಕಾಗೆ ಖಾತರಿಪಡಿಸಿದ್ದಾರೆ. ಇನ್ನೋರ್ವ ಪುತ್ರಿ ಪಲ್ಲವಿ ನಾಯ್ಕೆ ಕಳೆದ ವಾರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಉದ್ಯೋಗ ನೀಡಲಾಗಿತ್ತು. ಕೇಂದ್ರ ಸಚಿವರು ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ವೀಕ್ಷಣೆಗೆ ಆಗಮಿಸಿದಾಗ ಜಗನ್ನಾಥ್ ಮಕ್ಕಳಿಗೆ ಉದ್ಯೋಗದ ಭರವಸೆ ನೀಡಿದ್ದು ಇದೀಗ ಈಡೇರಿಸಿದ್ದಾರೆ. ಅವತ್ತು ಶಿರೂರು ಅಂಕೋಲಾ ತಾಲೂಕು ಶಿರೂರಿನಲ್ಲಿ ಗುಡ್ಡ ಕುಸಿದು ಬಹಳ ದೊಡ್ಡ ದುರಂತ ಆಯಿತು. 11 ಜನ ಸ್ಥಳದಲ್ಲೇ ಮೃತಪಟ್ಟರು. ಇವತ್ತುವರೆಗೂ 8 ಮೃತದೇಹನ ಅಲ್ಲಿಂದ ತೆಗೆಯುವಂತ ಪ್ರಯತ್ನ ಮಾಡಿದರೆ ಇನ್ನೂ 3 ಮೃತದೇಹ ಸಿಗಲಿಲ್ಲ. ಆ ದುರಂತದಲ್ಲಿ ನಮ್ಮ ಜಗನ್ನಾಥ್ ನಾಯ್ಕ ಅವರು ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಯಿತು. ಅದಾದ್ಮೇಲೆ 14 ತಾರೀಕು ಆದ್ಮೇಲೆ ಕೇವಲ 4 ದಿನದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಸನ್ಮಾನ್ಯ ಕುಮಾರಸ್ವಾಮಿ, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರು ಸ್ಥಳಕ್ಕೆ ಧಾವಿಸಿದ್ರು. ನಾವೆಲ್ಲರೂ ಕರೆ ಕೊಟ್ಟಾಗ ತಕ್ಷಣ ಸ್ಥಳಕ್ಕೆ ಬಂದರು. ಅವರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಜಗನ್ನಾಥ್ ನಾಯ್ಕ ಅವರ ಮಕ್ಕಳು, ಇಬ್ಬರು ಹೆಣ್ಮಕ್ಕಳು, ಅವ್ರಿಗಾದ ನೋವನ್ನ ನಮ್ಮ ಅಣ್ಣನಲ್ಲಿ, ಕುಮಾರಣ್ಣನಲ್ಲಿ ತೋಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಅವತ್ತು ಬಂದಾಗ ಒಂದು ಮಾತು ಹೇಳಿದ್ರು, ಇದೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಸರ್ಕಾರ ಕಾರ್ಯಾಚರಣೆ ನಡೆಸ್ತಾ ಇದೆ, ಆದ್ರೆ ನಾನು ನಿಮ್ಮ ಕುಟುಂಬಕ್ಕೆ ಉದ್ಯೋಗದ ಭರವಸೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕಲ್ಸ್ಕೊಡ್ತೀನಿ ಅಂತ ಅವರ ಕುಟುಂಬಕ್ಕೆ ಹೇಳೋದ್ರು. ಅವ್ರು ಬಂದು ಹೋದ್ಮೇಲೆ ಆ ತೆರವು ಕಾರ್ಯಾಚರಣೆನೂ ಬಹಳ ವೇಗ ಬಂತು. ಅದಕ್ಕೆ ಎಲ್ಲರೂ ಸಹಕಾರದಿಂದ ಮಾಡಷ್ಟು ಕಾರ್ಯಾಚರಣೆ ಮಾಡಿದ್ರು. ಅದರ ದುರಾದೃಷ್ಟ, ನಮಗೆ ಜಗನ್ನಾಥ್ ಅವರ ದೇಹ ಸಿಗಲಿಲ್ಲ, ಇವತ್ತುವರೆಗೂ ಸಿಕ್ಕಿಲ್ಲ. ಅದ್ರ ಕುಮಾರಸ್ವಾಮಿ ಅವರು ಹೇಳದಂತೆ ನುಡಿಯ ವ್ಯಕ್ತಿ, ಬಡವರ ಬಂದು ಯಾರು ಕಷ್ಟ ಇದೆ ಅಂತ ಅವ್ರ ಮುಂದೆ ಬಂದರು. ಅವರು ಏನು ಕಷ್ಟದಲ್ಲಿದ್ದವ್ರು ಕಣ್ಣೀರು ಹಾಕಿದ್ರು ತಮ್ಮ ಕಣ್ಣಲ್ಲೂ ನೀರು ಬರುವಂಥ ವ್ಯಕ್ತಿ ಅವರು. ಅವ್ರು ಅವತ್ತೇ ಹೇಳೋಗಿದ್ರು, ನಾವು ಏನಾದರೂ ಮಾಡಿ ನಿಮಗೆ ಇಬ್ರಿಗೂ ಹೆಣ್ಮಕ್ಳಿಗೆ ನೌಕರಿ ಕೊಡಿಸುವಂಥದ್ದು ಮಾಡ್ತೀನಿ ಅಂತ ಹೇಳಿದ್ರು. ನುಡ್ದಂತೆ ನಡೆದಿದ್ದಾರೆ. ಇವತ್ತು BHEL ಕಂಪ್ನಿ ಅಡಿಯಲ್ಲಿ ಏನು ಕೆಲಸ ಮಾಡ್ತಿರೋ ಕಂಪ್ನಿ ಇದೆ ಅದರಲ್ಲಿ ಕೆಲಸ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗಾಗಲೇ ಒಂದು ಮಗಳು ಪಲ್ಲವಿ ಅವಳಿಗೆ ಈ ರಾಜ್ಯ ಸರ್ಕಾರದವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಕೊಡಿಸಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ರು, ನಾನು ಖಂಡಿತವಾಗಿ ಕೊಡಿಸ್ತೀನಿ ಅಂತ. ಅದನ್ನ ಅವ್ರ ಕುಟುಂಬದ ತೀರ್ಮಾನ. ಅದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಬ್ಬರಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಈಗ ಕೃತಿಕಾ ಡಿಪ್ಲೊಮಾ ಮಾಡಿದವಳಿಗೆ BHEL ಕಂಪ್ನಿ ಅಡಿಯಲ್ಲಿ ಏನು ಕಂಪ್ನಿ ಕೆಲಸ ಮಾಡ್ತಿದ್ದೆ ಕೈಗಾದಲ್ಲೇ ಕೆಲಸ ಕೊಡುವಂತ ಪ್ರಯತ್ನ ಮಾಡಿ ಇವತ್ತು ಕುಮಾರಸ್ವಾಮಿ ಅವರು ನಮ್ಗೆಲ್ಲರಿಗೂ, ನನಗೆ, ನನ್ನ ಪಕ್ಷದ ಮುಖಂಡರಿಗೆ ಹೇಳ್ಕಳಿಸಿದ್ರೆ ಹೋಗಿ ಹೇಳ್ಬರ್ರಿ, ಮತ್ತೆ ತಕ್ಷಣ ಬಂದು ಆ ಕೆಲಸಕ್ಕೆ ಕೈಗಾದಲ್ಲಿ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ದಾರೆ. ನಿಮ್ಮನ್ನೇ ನಂಬಿದ್ದೀವಿ ಸರ್, ನಿಮ್ಮ ನಂಬಿಕೊಂಡೆ ಈಗ ನಾ ಕೆಲಸಕ್ಕೆ ಸೇರ್ತಾ ಇದ್ದೀನಿ. ತುಂಬಾ ತುಂಬಾ ಧನ್ಯವಾದ. ಸೂರತ್ ಸರಿಗೂ ಥ್ಯಾಂಕ್ಸ್ ಹೇಳ್ತೀನಿ.
ಅವರು ತುಂಬ ಹೆಲ್ಪ್ ಮಾಡಿ. ನಮ್ಮ ಅಮ್ಮ ಮಾತಾಡ್ತಾರೆ, ನಮಸ್ತೆ ಸರ್. ಸರ್ ನೀವು ನನ್ನ ಮಕ್ಕಳು ಸರ್. ಆಯ್ತು ಸರ್, ಸರ್ ಆಯ್ತು ಸರ್. ನೀವೇ ಅವ್ರಿಗೆ ಮುಂದೊಂದು ದಾರಿ ದೀಪ ಸರ್ ಅವ್ರಿಗೆ.